ಇಲ್ಲಿ ನೋಡಿದ್ರೆ ನಾವಿಬ್ಬರೇ ಇರೋದು ಆ್ಯಕ್ಚುಲಿ, ನಾನು ಜಯಂತು ಬಿಟ್ಟರೆ ಬೇರೆ ಯಾರೂ ಇಲ್ಲ. ಇಲ್ಲಿ ಕ್ರೇಜಿಯಾಗಿದೆ. ಓ ಇಲ್ಲೇನೋ ಪಾಯಿಂಟ್ ಇದ್ದಂಗಿದೆ. ಓ ಇಲ್ಲೇ ಅದು ನೀರು ಉದ್ಭವವಾಗೋ ಜಾಗ ಅನಿಸುತ್ತೆ. ಎಸ್ ನೋಡಿ ಸ್ನೇಹಿತರೆ, ಇಲ್ಲೊಂದು ಶಿವಲಿಂಗ ಕೂಡ ಇದೆ. ಈಶ್ವರ ಭಕ್ತೋಸ್ ಮಾಡುವಾಗ ಶಿವನಿಗಿಂತ ಮುಂಚಿತವಾಗಿ ಸೇರಿದ ಪಾರ್ವತಿ, ಪಾರ್ವತಿ ಹೆಸರು ಮುಕ್ತಾಂಬಿಕೆ. ಬ್ರಹ್ಮಾಷ್ಟಮ ಹಿಂದೆ ಬ್ರಹ್ಮರ್ಷಿ ಮತ್ತು ಶೌನಿಕಾದಿ ಮಹರ್ಷಿಗಳು ತಪಸ್ ಮಾಡಿದ ಜಾಗ ಇದು. ಇಲ್ಲಿ ನೋಡಿ ವ್ಯೂ ಏನು ಸಕ್ಕದಾಗಿ ಕಾಣುತ್ತೆ ಇಲ್ಲಿಂದ ಅಂದರೆ ನೋಡಿ. ಸೊ ಇದೇ ನಿಮಗೆ ಅನ್ಎಕ್ಸ್ಪ್ಲೋರ್ಡ್ ನಂದಿ ಬೆಟ್ಟ. ಹಲೋ ಹಾಯ್ ಸ್ನೇಹಿತರೆ, ನಮಸ್ಕಾರ. ನಾನು ನಿಮ್ಮ ರಾಯನ್. ಇನ್ನೊಂದು ಹೊಚ್ಚ ಹೊಸ ವಿಡಿಯೋಗೆ ನಿಮಗೆಲ್ಲರಿಗೂ ಸ್ವಾಗತ. ಆ್ಯಂಡ್ ಲಾಸ್ಟ್ ವಿಡಿಯೋಲಿ ನೀವು ನೋಡಿದರೆ ಪಾರ್ಟ್ ಒನ್ ಆಫ್ ದ ವಿಡಿಯೋಲಿ ನಾನು ರೈಟ್ ಟು ನಂದಿ ಹಿಲ್ಸ್ ಕವರ್ ಮಾಡಿದ್ದೆ. ಆ್ಯಂಡ್ ಪಾರ್ಟ್ ಟೂನಲ್ಲಿ ನೀವು ನೋಡೋ ಹಾಗೆ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ, ಅನ್ಎಕ್ಸ್ಪ್ಲೋರ್ಡ್ ಪಾರ್ಟ್ ಆಫ್ ದ ನಂದಿ ಹಿಲ್ಸ್ನ ನಾನು ಕವರ್ ಮಾಡ್ತಾಯಿದ್ದೀನಿ. ಸೊ ಸುಮಾರು ಜನಕ್ಕೆ ಈ ಪ್ಲೇಸಸ್ ಗೊತ್ತೇ ಇಲ್ಲ ಗುರು. ಸೊ ನಂದಿ ಬೆಟ್ಟ ಅಂತಂದರೆ ಯೂಶ್ವಲಿ ಜನ ಏನು ಮಾಡ್ತಾರೆ, ಟಿಪ್ಪು ಡ್ರಾಪಿಗೆ ಬಂದು ಅಲ್ಲಿ ದೇವಸ್ಥಾನಕ್ಕೆ ಬಂದು ಅಲ್ಲೆಲ್ಲ ಸ್ವಲ್ಪ ಸುತ್ತಮುತ್ತ ಬಂಡೆ ಮೇಲೆಲ್ಲ ಓಡಾಡಿ ವಾಪಸ್ ಹೋಗ್ತಾರೆ. ಬಟ್ ಇಲ್ಲಿ ಕೆಲವೊಂದು ಪ್ಲೇಸಸ್ ಇದೆ ವಿಚ್ ಮೋಸ್ಟ್ ಆಫ್ ದ ಪೀಪಲ್ ಡೋಂಟ್ ನೋ. ಆ ಒಂದು ಪ್ಲೇಸಸ್ನ ನಾನು ಇವತ್ತು ಕವರ್ ಮಾಡೋಣ ಅಂತ ಇದ್ದೀನಿ. ಸೊ ಬನ್ನಿ, ವೈ ವೇಟ್ ಟೈಮ್, ಇಲ್ಲಿಂದ ಸ್ಟಾರ್ಟ್ ಮಾಡೋಣ. ನೋಡಿ ಸ್ನೇಹಿತರೆ, ಇಲ್ಲಿ ಆ್ಯಕ್ಚುಲಿ ಮಯೂರ ಪೈನ್ ಟಾಪ್ ಹೋಟೆಲ್ ಇದೆಲ್ಲ ರೆಸ್ಟೋರೆಂಟ್, ಅಲ್ಲಿಂದ ಇನ್ನು ಮುಂದೆ ಬಂದು ನೀವು ಲೆಫ್ಟ್ ಸೈಡಲ್ಲಿ ಒಂದು ನದಿ ಉದ್ಭವ ಆಗೋ ಜಾಗಕ್ಕೆ ದಾರಿ ಅಂತ ಒಂದು ಇದೆ. ಅದು ಸರಿಗೆ ಅಬ್ಸರ್ವ್ ಮಾಡಲಿಲ್ಲ, ಅದು ಏನೋ ನದಿ ಹೆಸರಿತ್ತು. ಅದನ್ನು ನಾನೊಂದು ಫೋಟೋ ಹಾಕ್ತೀನಿ ಇಲ್ಲಿ ರೈಟ್ ಸೈಡಲ್ಲಿ. ಸೊ ಇಲ್ಲಿ ಆ ದಾರಿಲಿ ನೀವು ಬಂದರೆ ಕಾಲ್ದಾರಿ ಅದು, ಆಮೇಲೆ ನೋಡಿ ಈ ಥರ ವೇ ಸಿಗುತ್ತೆ. ಇಲ್ಲಿಂದ ಬಂದರೆ ಸ್ನೇಹಿತರೆ ನೋಡಿ ಇಲ್ಲಿ ವ್ಯೂ ಏನು ಸಕ್ಕತ್ತಾಗಿದೆ ನೋಡಿ. ಎಲ್ಲರೂ ಅಲ್ಲಿ ಟಿಪ್ಪು ಡ್ರಾಪ್ ಹತ್ರ ತುಂಬ ಜನ ಇರ್ತಾರೆ. ಬಟ್ ಈ ವ್ಯೂ ನೋಡಿ ಏನು ಸಕ್ಕದಾಗಿದೆ. ಮೋಸ್ಟ್ಲಿ ಇದು ಅನ್ಎಕ್ಸ್ಪ್ಲೋರ್ಡ್ ಥರನೇ ಉಳಿದ್ಬಿಟ್ಟಿದೆ, ಯಾರೂ ಇಲ್ಲಿ ಜಾಸ್ತಿ ಜನ ಬರೋಲ್ಲ. ಇವಾಗಲೂ ಅಷ್ಟೇ, ಅಲ್ಲಿ ತುಂಬ ಜನ ಇದ್ದರು. ಬಟ್ ಇಲ್ಲಿ ನೋಡಿದ್ರೆ ನಾವಿಬ್ಬರೇ ಇರೋದು ಆ್ಯಕ್ಚುಲಿ, ನಾನು ಜಯಂತು ಬಿಟ್ಟರೆ ಬೇರೆ ಯಾರೂ ಇಲ್ಲ. ಇಲ್ಲಿ ಕ್ರೇಜಿಯಾಗಿದೆ. ಆ್ಯಂಡ್ ಈ ಪಾತು ಐ ಥಿಂಕ್ ಈ ಬೆಟ್ಟದ ಸುತ್ತ ಹೋಗುತ್ತೆ ಅನಿಸುತ್ತೆ. ಸುತ್ತ ಹೋದರೆ ಐ ಥಿಂಕ್ ಆ ಕಡೆ ಚಿಕ್ಕಬಳ್ಳಾಪುರ ಕಡೆ ನೀವು ನೋಡಿದ್ರೆ ಅಲ್ಲೂ ಕೂಡ ಅಷ್ಟೇ ಒಳ್ಳೊಳ್ಳೆ ಬೆಟ್ಟಗಳಿದೆ. ಅಲ್ಲೂ ವ್ಯೂ ಕ್ರೇಜಿಯಾಗಿ ಕಾಣುತ್ತೆ. ಸೊ ಬಂದರೆ ನೀವು ನೇಚರ್ ಎಂಜಾಯ್ ಮಾಡ್ತೀರಾ ಅಂತಂದರೆ ಇಲ್ಲಿಗೆ ಡೆಫಿನೆಟ್ಲಿ ಬಂದು ಹೋಗಿ, ತುಂಬ ಚೆನ್ನಾಗಿದೆ. ಸೊ ರಿಲ್ಯಾಕ್ಸಿಂಗ್ ಆ್ಯಂಡ್ ವೆರಿ ಪೀಸ್ಫುಲ್. ನೋಡಿ ಸ್ನೇಹಿತರೆ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂದರೆ, ಬಟ್ ಜನನೇ ಇಲ್ಲ, ಕ್ರೇಜಿಯಾಗಿದೆ. ಇಲ್ಲೊಂದು ನೋಡಿ ಯಾವುದೋ ಗುಡಿ ಕೂಡ ಇದೆ, ಅಮ್ಮನವ್ರ ಗುಡಿ ಇದು ನೋಡಿ. ಆ್ಯಂಡ್ ನೀವು ಈ ಕಡೆ ನೋಡಿದ್ರೆ ಸಕ್ಕದಾಗಿದೆ ಪ್ಲೇಸ್, ಮಾತ್ರ ಬ್ಯೂಟಿಫುಲ್ ಪ್ಲೇಸ್. ಓ ಇಲ್ಲೇನೋ ಪಾಯಿಂಟ್ ಇದ್ದಂಗಿದೆ. ಓ ಇಲ್ಲೇ ಅದು ನೀರು ಉದ್ಭವ ಆಗೋ ಜಾಗ ಅನಿಸುತ್ತೆ. ನೋಡಿ ಏನು ಡೆಪ್ತ್ ಇದೆಲ್ಲ. ಅದೇ ಫ್ರೆಶ್ ವಾಟರ್ ಅಲ್ಲ ಇದು. ಸೊ ನೋಡಿ ಸ್ನೇಹಿತರೆ, ಅಲ್ಲಿ ಬೋರ್ಡ್ ಹಾಕಿದ್ದಾರೆ, ಮೋಸ್ಟ್ಲಿ ನಿಮಗೆ ಕಾಣಲ್ಲ. ಬನ್ನಿ ಅಲ್ಲಿಗೂ ಇನ್ನೂ ಸ್ವಲ್ಪ ಒಳಗಡೆ ಹೋಗಿ ತೋರಿಸ್ತೀನಿ, ಬೀಳ್ಡ್ ಹೋದರೆ ಸಾಕು. ನೋಡಿ ಸೊ ಇದು ಪಲಾರ್ ನದಿಯ ಮೂಲ, ಸೋರ್ಸ್ ಆಫ್ ಪಲಾರ್ ಅಂತ, ಕ್ಷೀರ ನದಿ ಬೇಸಿಕಲಿ. ಸಕ್ಕದಾಗಿದೆ. ಇಲ್ಲಿ ಗುಡಿ ಏನಾರಿದೆಯಾ? ಎಸ್ ನೋಡಿ ಸ್ನೇಹಿತರೆ, ಇಲ್ಲೊಂದು ಶಿವಲಿಂಗ ಕೂಡ ಇದೆ. ಚಂದ್ರಗಿರಿ, ಬ್ರಹ್ಮಗಿರಿ, ಹರಣಗಿರಿ, ಸ್ವರ್ಣಗಿರಿ, ಸ್ಕಂದಗಿರಿ ಅಂತ 5 ಗಿರಿಗಳನ್ನು ಪಡೆದ ನಂದಿ ಬೆಟ್ಟದ ಮೇಲೆ ಈಶ್ವರ ಪಾರ್ವತಿ ತಪಸ್ಸು ಮಾಡುವಾಗ ಈ ಕಡೆ ಬರ. ಆಮೇಲೆ ಬಿಳಿಯಪ್ಪ ನೀನು ಹೌದಾ ಅವ್ರ ಸರಿ ಮುಗಿದ್ಬಿಡಿ. ಈಶ್ವರಪ್ಪ ತಪಸ್ಸು ಮಾಡುವಾಗ ಶಿವನಿಗಿಂತ ಮುಂಚಿತ ಬಂದು ಸೇರಲು ಪಾರ್ವತಿ, ಪಾರ್ವತಿ ಹೆಸರು ಮುಕ್ತಾಂಬಿಕೆ. ಇಲ್ಲಿಗೆ ಬಂದಂಥ ಭಕ್ತರಿಗೆಲ್ಲ ಮುಕ್ತಿ ಕೊಡುತ್ತ ಪಾರ್ವತಿ ಮುಕ್ತಾಂಬಿಕೆ. ಶಿವ ಹೇಗ ನಂದೀಶ್ವರ, ನಂದಿ ಗ್ರಾಮದಲ್ಲಿ ಗಿರಿಜಾಂಬಿಕೆ, ಭೋಗನಂದೀಶ್ವರ, ಹಣಾಚರೇಶ್ವರ, ಹುವಾಮೇಶ್ವರನ ಬರ್ತಾರೆ. ಈ ಬಸವಣ್ಣ ಉದ್ಭವವಾಗಿ ಇಂದಿನ ಕಾಲದಲ್ಲಿ ಬಸವೇಶ್ವರ ತಳಗಡೆ ಹೊಲ ಮೇಕೊಂಡು ಬರ್ತಾ ಇರುವಾಗ ನಂದಿನ ಓಡಿಸ್ಕೊಂಬಂದ್ರಂತೆ. ಆಗ ನಂದೀಶ್ವರ ಒಂದಿನ ಕಲ್ಲ ಕೂತ್ಕೊಂತು, ಮತ್ತೆ ಎದ್ದೇಳುತ್ತೆ ಅಂದ್ಬಿಟ್ಟು ಬೆನ್ನ ಕಡಲಿ ಹೊಡೆದು ಬಂಧಿಸಿಬಿಟ್ಟಿದ್ದಾರೆ. ಈ ಬಸವೇಶ್ವರ ಇದು ಈಗ ಇದಕ್ಕೆ ನಲ್ಲಿಕಾ ಬಸವಣ್ಣ ಎಂದು ಕರೀತಾರೆ. ತಳಗಡೆಯಿಂದ ಬಸವಣ್ಣ, ಕಡಿಮೆ ಬಸವಣ್ಣ, ಆ ಬಸವಣ್ಣ ಕೂಡ ಬೆಳೀತಾ ಬರ್ತಾ ಇದೆ. ಬೆಂಗಳೂರಿನ ಬಸವಣ್ಣ ಇದೆ, ಅದರದ್ದು ನಾಟ್ಯ ಆಡಬೇಕು ಅಂತ ಈ ಬಸವಣ್ಣ ಎಡಗಾಲನ್ನು ಕೆರೆದು ಅಂಬ ಅಂತರಿಸಿ ತಳ್ಳೆ ಬಸವಣ್ಣ ಡಬಲ್ಗ ಬಾರಿಸಿ ದಾಟಿನ ಮರ ತಲೆಕೆಲ್ಲ ಹುಟ್ಟಬೇಕು, ಆ ಮರದ ಮೇಲೆ ಆಕಾಶದಿಂದ ರಕ್ತದ ಮಳೆ ಸುರಿಬೇಕು, ಆಗ ಕಲ್ಲಿನ ಕಡಿಮೆ ಬಿದ್ದಾಗ ಒಳಗೆ ಜೀವ ಬಂದು ತಲೆ ಎತ್ತಿ ರಕ್ತ ಕುಡಿಯುತ್ತೆ, ಆ ದಿನ ಇಡೀ ಪ್ರಪಂಚ ಪ್ರಳಯ ಅಂತ ಅಮರಣ್ಣ ಸ್ವಾಮಿ ಕೈವಣ್ಣನವರು ಕಾಲವನ್ನು ಕಂಡು ಕಾಲಜ್ಞಾನ ಪಡೆದಿದ್ದಾರೆ. ಅದಕ್ಕೆ ಮೂಲ ಸ್ಥಾನ ಈ ನಂದಿ. ಈ ನಂದಿಯಿಂದ ನಂದಿ ಬೆಟ್ಟ ಅಂತ ಸೇವನಿದೆ. ನಂದಿ ಬೆಟ್ಟಕ್ಕೆ ಬಂದ ಮೇಲೆ ನಂದಿ ದರ್ಶನ ಮಾಡಲೇಬೇಕು. ನಂದಿ ನೋಡ್ತಿದ್ದವರು ನಾವೆಲ್ಲ ಹಂದಿಗಿಂತ ಕಡೆ ಅಂತ ಮೂಲ ಸ್ಥಾನ ನಂದಿ. ಈ ನಂದಿಯಿಂದ ನಂದಿ ಬೆಟ್ಟ ಕಿವಿನಲ್ಲಿ ಹೇಳಬೇಕು ಹೇಳಿ ಅದು ಕಿವಿನಲ್ಲಿ ಇದ್ರ ಬಲ ಕಿವಿನಲ್ಲಿ ಹೇಳಿದ್ರೆ ನಮ್ಮ ನಾವು ಏನೇನು ಹೇಳಿದ್ರೆ ಇದು ಬಲ ಕಿವಿನಲ್ಲಿ ಈಡೇರುತ್ತೆ. ಮತ್ತೆ ಇದು ಈಡೇರಿದ್ಮೇಲೆ ಇದಕ್ಕೆ 1 kg ಅರ್ಧ kg ಬೆಣ್ಣೆ ಇದು ಅಡಿಕೆ ತೀರ್ಸ್ಕೊಂಡು ಅಡಿಕೆ ಕಟ್ಟಿರ್ತೀವೋ ಇದಕ್ಕೆ ಹೂವು ಎಲೆ ಅಡಿಕೆ ಬಾಳೆಹಣ್ಣು ಎಲೆ ತೆಂಗಿನಕಾಯಿ ತಗೊಂಡ್ಬಂದು ಇದಕ್ಕೆ ಕೋರಿಕೆ ಅಡಿಕೆ ತೀರ್ಸ್ಬೇಕು ಸರ್. ಇದು ಚೋಳರ ಕಾಲದ್ದು 11 ವರ್ಷಗಳ ಹಿಂದೆ ಚೋಳರು ಮಹಾರಾಜರು ನಿರ್ಮಿಸಿರೋದು. ಇದು ಸಿಂಗಲ್ ರಾಕ್ ಸ್ಟೋನ್. ನಂದಿ ಹಿಲ್ಸ್ 4800 ಅಡಿ ಮೇಲೆ ಇದು ಇಡೀ ವಿಶ್ವಕ್ಕೆಲ್ಲ ಇದು ನೋಡ್ತಾ ಇದೆ ಸರ್. ಇದಕ್ಕೆ ಬೇಕಾದಷ್ಟು ಜನ ಡೆಲ್ಲಿ, ಬಾಂಬೆ ಎಲ್ಲ ಬೇರೆ ಬೇರೆ ದೇಶಗಳಿಂದ ಎಲ್ಲ ಬಂದು ಇದು ಕಿವಿನಲ್ಲಿ ಹೇಳಿ ತಮ್ಮ ಈಡೇರಿಕೆಗಳನ್ನು ಈಡೇರಿಸ್ಕೊಂಡು ಹೋಗ್ತಾರೆ ಸರ್. ಇದರ ಹೆಸರು ನೆಲ್ಲಿಕಾಯಿ ಬಸವಣ್ಣ ಅಂತ. ನಾವು ನಂದಿ ಬೆಟ್ಟದ ಮೇಲಿನಿಂದ ನೆಲ್ಲಿಕಾಯಿ ಬಸವಣ್ಣ, ನಮ್ಮ ಸುರೇಶ್ ಶಾಸ್ತ್ರಿಗಳು, ಮತ್ತೆ ನಾವು ಅವ್ರ ಸ್ನೇಹಿತರಾದ ರಾಜು ಅಂತ ಬ್ರಹ್ಮಾಶ್ರಮ. ಹಿಂದೆ ಬ್ರಹ್ಮರ್ಷಿ ಮತ್ತು ಶೌನಿಕ ಆದಿ ಮಹಾರುಚಿಗಳು ತಪಸ್ ಮಾಡಿದ ಜಾಗ ಇದು. ಈಗ ಸಹ ದಾರಿ ಹೀಗೆ ಇದೆ. ಓಹೋ, ಅವಾಗಿಂದನೂ ನೀವು ಇಲ್ಲೇ ಇರೋದಾ ಸರ್? ನಾನು ಇಲ್ಲೇ ಬಂದೆ, ಪೂಜೆ ಮಾಡ್ಕೊಂಡು ಕ್ಲೀನ್ ಮಾಡ್ಕೊಂಡೆ. ತುಂಬ ಹಳೆ ಕಾಲದ ಬ್ರಹ್ಮರ್ಷಿ ಶೌನಿಕ ಆದಿ ಮಹಾರುಷಿ ತಪಸ್ ಮಾಡಿದ ಜಾಗ. ಇಲ್ಲಿ ಹಾಗೆಲ್ಲ ಚಾಮುಂಡೇಶ್ವರಿ ವಿಗ್ರಹ ಇತ್ತು. ಕಾಣುತ್ತಾ ಒಳಗಡೆ? ಕತ್ತಲು ಸ್ವಲ್ಪ. ಕತ್ತಲು ಹೌದು. ಹಿಂದೆ ಋಷಿ ತಪಸ್ ಮಾಡಿದ ಜಾಗ ಇದು ಬ್ರಹ್ಮಾಶ್ರಮ. ಹಿಂದೆ ಬ್ರಹ್ಮಾಶ್ರಮ, ಹಿಂದೆ ಬ್ರಹ್ಮಋಷಿಗಳು ತಪಸ್ ಮಾಡಿದಂಥ ಜಾಗ ಇದೆ. ಅದಕ್ಕೆ ಒಳಗಡೆ ಸಿದ್ಧ ಚಾಮುಂಡೇಶ್ವರಿ ವಿಗ್ರಹ ಇತ್ತು ಕೂಡ. ಅದನ್ನು ತೆಗೆದು ಮೇಲೆ ಆಫೀಸಲ್ಲಿ ಇಟ್ಟಿದ್ದಾರೆ. ತುಂಬ ಹಳೆ ಕಾಲ. ಇಲ್ಲಿ ಬಂದಂಥ ಸ್ವಾಮೀಜಿಗಳಲ್ಲಿ ಧ್ಯಾನಕ್ಕೆ ಕೂತ್ಕೊಳ್ಳೋಕೆ ಬ್ರಹ್ಮಾಶ್ರಮ. ನೀವು ನೋಡಿದ್ರಿ ಸ್ನೇಹಿತರೆ, ಸೂಪರ್ಬ್ ಆಗಿದೆ. ಇಲ್ಲಿ ನಂದಿದು ಟೆಂಪಲ್ ಇತ್ತಲ್ಲ, ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನಂದಿದು ಒಂದು ವಿಗ್ರಹ ಇದೆ. ಆ್ಯಂಡ್ ಅಲ್ಲಿದ್ದ ಪುರೋಹಿತರು ಕೂಡ ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರು ಅದ್ರ ಕಥೆನ. ಇಲ್ಲಿ ನೋಡಿ ವ್ಯೂ ಏನು ಸಕ್ಕದಾಗಿ ಕಾಣುತ್ತೆ ಇಲ್ಲಿಂದ ಅಂದರೆ ನೋಡಿ. ಸೊ ಇದೇ ನಿಮಗೆ ಅನ್ಎಕ್ಸ್ಪ್ಲೋರ್ಡ್ ನಂದಿ ಬೆಟ್ಟ. ಸೊ ಸುಮಾರು ಜನ ನಾವೇನು ಮಾಡ್ತೀವಿ, ನಾನು ಹೇಳಿದ್ನಲ್ಲ ಸ್ನೇಹಿತರೆ, ಆಗಲೇ 4 ಸರಿ ಬಂದಿದ್ದೀನಿ ಇಲ್ಲಿಗೆ. ನಾನು ಇದು ಸೇರಿ 4ನೇ ಸರಿ. ಬಟ್ ಇಲ್ಲಿಗೆ ಬಂದೇ ಇಲ್ಲ ನಾನು. ಇದೇ ಫಸ್ಟ್ ಟೈಮ್ ಬರ್ತಾ ಇರೋದು. ಸೊ ಇಟ್ ವಾಸ್ ಅ ವೆರಿ ಬ್ಯೂಟಿಫುಲ್ ರೈಡ್ ಟುಡೇ. ತುಂಬ ಚೆನ್ನಾಗಿದೆ. ಇಲ್ಲಿ ನೋಡಿ ಸಕ್ಕತ್ತಾಗಿದೆ ಇಲ್ಲಿ. ಬಟ್ ಒಂದೇ ಒಂದೇನು ಅಂದರೆ ಇಲ್ಲಿ ನೋಡ್ಬೋದು ನೀವು, ಇಲ್ಲೇ ಡೀಪ್ ಇದೆ, ಇಲ್ಲಿ ಮುಂದೆ ಹೋದರೆ ಡೆಪ್ತ್ ಇದೆ. ಸೊ ಓಡಾಡೋದಕ್ಕೆ ಏನಾದರೂ ಒಂದು ವ್ಯವಸ್ಥೆನ ಏನಾದ್ರು ಮಾಡಿಬಿಟ್ರೆ ಚೆನ್ನಾಗಿರುತ್ತೆ ಇಲ್ಲಿ. ಹಾಗೆ ಕೂಡ ಚೆನ್ನಾಗಿದೆ, ಬಟ್ ಆನ್ ಅ ಸೇಫ್ಟಿ ಸ್ಟ್ಯಾಂಡ್ ಪಾಯಿಂಟ್ ಸ್ವಲ್ಪ ಏನಾದರೂ ವ್ಯವಸ್ಥೆ ಮಾಡ್ಬೋದು ಅಂತ ಅನಿಸುತ್ತೆ. ನೋಡಿ ಬ್ಯೂಟಿಫುಲ್ ಪ್ಲೇಸ್. ಓಕೆ ಸ್ನೇಹಿತರೆ, ದ್ಯಾಟ್ ವಾಸ್ ಇಟ್ ಫಾರ್ ನಂದಿ ಬೆಟ್ಟ. ಸೊ ವಿ ಹೋಪ್ ಯು ಎಂಜಾಯ್ಡ್ ದ ವಿಡಿಯೋ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅನಿಸುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನಿಮಗೆ ಗೊತ್ತು ಏನು ಮಾಡಬೇಕು ಅಂತ. ಕೆಳಗಡೆ ಹೋಗಿ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಟು ದ ಚಾನಲ್ ಗುರು, ಬಿಕಾಸ್ ಇನ್ನು ಬೇಜಾನ್ ಮಜಾ ಮಾಡೋದಿದೆ ಗುರು. ನನ್ನ ಜೊತೆ ನೀವು ಬನ್ನಿ, ಎಂಜಾಯ್ ಮಾಡೋಣ. With that said, this is me, Ryan, signing off. Take care. Ta-ta.